ಲೋಕಸಭಾ ಚುನಾವಣೆಗೆ ದಿನಾಂಕ ಪ್ರಕಟವಾಗುತ್ತಿದ್ದಂತೆ ಚುನಾವಣಾ ರಣಕಣ ಮತ್ತಷ್ಟು ರಂಗೇರಿದೆ ದಿನಾಂಕ ಘೋಷಣೆ ಬೆನ್ನಲ್ಲೇ ಮೂರು ಪಕ್ಷಗಳು ಫುಲ್ ಅಲರ್ಟ್ ಆಗಿದ್ದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಸರ್ಕಸ್ ಜೋರಾಗಿದೆ ಹೀಗಾಗಿ ಪೆಂಡಿಂಗ್ ಇರೋ ಕ್ಷೇತ್ರಗಳ ಪಟ್ಟಿ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದೆ ನಾಳೆ ಬಿಜೆಪಿಯಿಂದ ಅಭ್ಯರ್ಥಿಗಳ ಎರಡನೇ ಪಟ್ಟಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ದೆಹಲಿ ಈ ಹೈಕಮಾಂಡ್ ಪಟ್ಟಿ ರೆಡಿ ಮಾಡಿದೆ ಮೊದಲ ಪಟ್ಟಿಯಲ್ಲಿ ಇಪ್ಪತ್ತು ಕ್ಷೇತ್ರಗಳ ಹೆಸರು ಘೋಷಿಸಿರುವ ಬಿಜೆಪಿ ಎರಡನೇ ಪಟ್ಟಿಯಲ್ಲಿ ಉಳಿದ ಐದು ಕ್ಷೇತ್ರಗಳಿಗೆ ಹೆಸರು ಘೋಷಣೆ ಮಾಡಲಿದೆ ಇನ್ನು ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಮೂರು ಕ್ಷೇತ್ರಗಳು ಸಿಗುವ ನಿರೀಕ್ಷೆಯಲ್ಲಿದೆ ಜೆಡಿಎಸ್ಗೆ ಹೊಸ ಟೆನ್ಷನ್ ಶುರುವಾಗಿದೆ ಲೋಕಸಭಾ ಎಲೆಕ್ಷನ್ಗೆ ದಿನಾಂಕ ಘೋಷಣೆಯಾದರೂ ಸೀಟ್ ಹಂಚಿಕೆ ಇನ್ನೂ ಫೈನಲ್ ಆಗಿಲ್ಲ ಮೈತ್ರಿ ಸೀಟ್ ಹಂಚಿಕೆ ಸಂಬಂಧ ನಿನ್ನೆ ಅಮಿತ್ ಶಾ ಭೇಟಿಯಾಗಿ ಚರ್ಚಿಸಿದ್ರು ಮೊದಲು ಬಿಜೆಪಿ ವರಿಷ್ಠರು ಟ್ವೆಂಟಿ ಫೈವ್ ಪ್ಲಸ್ ತ್ರೀ ಫಾರ್ಮುಲಾ ಎಂದಿದ್ರು ಹೀಗಾಗಿ ಮಂಡ್ಯ ಹಾಸನ ಕೋಲಾರ ಜೆಡಿಎಸ್ಗೆ ಅಂತ ಎಚ್ಡಿಕೆ ಘೋಷಿಸಿದರು ಆದರೆ ಕೋಲಾರದ ಬಗ್ಗೆ ಅಂತಿಮ ನಿರ್ಧಾರ ಮಾಡದ ಬಿಜೆಪಿ ವರಿಷ್ಠರು ಕೊನೆ ಕ್ಷಣದವರೆಗೂ ಕಾದು ನೋಡುವ ಸಾಧ್ಯತೆ ಇದೆ ಇನ್ನು ಭೇಟಿ ವೇಳೆ ಎಚ್ ಟಿಕೆಗೆ ಗೆಲುವಿನ ತಂತ್ರದ ಬಗ್ಗೆ ತಿಳಿಸಿದ ಅಮಿತ್ ಶಾ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಂದಾಗಿ ಸಂಘಟಿಸಿದ್ರೆ ಗೆಲುವು ಸುಲಭವಾಗಲಿದೆ ಹೀಗಾಗಿ ಪ್ರಚಾರದ ರೂಟ್ ಮ್ಯಾಪ್ ರೆಡಿ ಮಾಡಿ ಅಂತ ತಿಳಿಸಿದ್ದಾರೆ ಅಲ್ಲದೆ ನಿಮ್ಮ ಕ್ಷೇತ್ರಗಳಿಗೆ ನಮ್ಮ ನಾಯಕರು ಬರ್ತಾರೆ ನಮ್ಮ ಕ್ಷೇತ್ರಗಳಿಗೆ ನೀವು ಬಂದು ಪ್ರಚಾರ ಮಾಡಿ ಎಂದು ಹೇಳಿದ್ದಾರೆ ಮೂರು ಸೀಟ್ ನಾವು ಕೇಳಿದ್ದೇವೆ ಮೂರು ಸೀಟ್ ತಗೋತೀವ ಅಷ್ಟೇ ಸಿದ್ಧತೆ ರೆಡಿಯಾಗೇ ಇದೀವಲ್ಲ ಈಗಾಗಲೇ ಎರಡು ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ ದಿನಾಂಕ ಘೋಷಣೆ ಆಗಿದೆ ಎಲ್ಲ ತಯಾರಾಗಬೇಕು ಎಲ್ಲ ರೆಡಿ ಆಗಿದೆ ಎಲ್ಲರೂ ಚುನಾವಣೆ ನಾಳೆಯಿಂದ ಪ್ರೊಸೆಸ್ ಶುರುವಾಗುತ್ತೆ ಶುರುವಾಗುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ನಮ್ಮ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ ಏನೇನು ಚರ್ಚೆಗಳಾಗಿದೆ ನಮ್ಗೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಇಲ್ಲ ಎರಡು ಮೂರು ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ನಿರ್ಧಾರ ಆಗ್ತದೆ ಘೋಷಣೆಗಳು ಆಗ್ತದೆ ಇನ್ನು ಮಾತುಕತೆ ನಡೀತಾ ಇದೆ ಈಗಾಗಲೇ ಅಮಿತ್ ಶಾ ಅವ್ರ ಜೊತೆ ಎರಡು ಸುತ್ತಿನ ಮಾತುಕತೆ ಆಗಿದೆ ಸೊ ನಮ್ಮ ಹತ್ರ ಸರ್ವೆ ರಿಪೋರ್ಟು ಇದೆ ಆ ಸರ್ವೆ ರಿಪೋರ್ಟೂ ನೆನ್ನೆ ಅವ್ರ ಜೊತೆ ಮಾತಾಡಿದ್ದಾರೆ ಈಗ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿದರು ಈಗೂ ಕೂಡ ಫೋನ್ ಮಾಡಿದರು ಮಾತಾಡ್ತೀನಿ ಅವ್ರ ಜೊತೆ ಕೂಡ ಮಾತಾಡ್ತೀನಿ ಒಟ್ಟಾರೆ ಅಂಥದ್ದು ಮಾನದಂಡ ಆಗಬೇಕು ಆ ದೃಷ್ಟಿಯಿಂದ ಜೆ ಡಿ ಎಸ್ ಜೊತೆನೂ ಕೂಡ ಒಂದು ಸೌಹಾರ್ದತ ಮಾತುಕತೆ ನಡೀತದೆ ಒಂದು ಇಪ್ಪತ್ತು ದಿವಸ ಐತೆ ಆ ನಾವೆಲ್ಲ ಕೂಡಿ ಮಾತಾಡಿ ಸರಿಪಡಿಸ್ತೀವಿ ಕುಮಾರಸ್ವಾಮಿ ಡೆಲ್ಲಿಗೆ ಹೋಗಿ ಬಂದಾರ ಅವ್ರಿಗೆ ಏನು ಮಾತುಕತೆ ಮಾಡ್ಯಾರ ಅಂತ ನನಗೂ ಗೊತ್ತಾಗಿಲ್ಲ ನನ್ನ ಆಮೇಲಿಂದ ಇವ್ರಿಗೂ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅದೆಲ್ಲ ಭೇಟಿಯಾಗ್ಯಾರ ಏನಾಗಿದೆ ನಾವು ತಿಳ್ಕೊಂಡು ನಿಮ್ಮ ಮಧ್ಯಾಹ್ನ ಹೇಳ್ತೀನಿ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಮೂರು ಕ್ಷೇತ್ರ ಎನ್ನಲಾಗಿತ್ತು ಆದರೆ ಬಿಜೆಪಿಗೆ ಕೋಲಾರ ಕ್ಷೇತ್ರ ಉಳಿಸಿಕೊಳ್ಳಲಿದೆ ಎಂಬ ಚರ್ಚೆ ಶುರುವಾಗಿದೆ ಹೀಗಾಗಿ ಕೋಲಾರ ಜಿಲ್ಲೆ ಜೆಡಿಎಸ್ ಕಾರ್ಯಕರ್ತರು ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ ಜಿಲ್ಲೆಯ ಎಂಟು ವಿಧಾನಸಭಾ ಕ್ಷೇತ್ರದ ಪೈಕಿ ಮೂವರು ಜೆಡಿಎಸ್ ಶಾಸಕರಿದ್ದು ಬಿಜೆಪಿ ಒಬ್ಬ ಶಾಸಕರು ಕೂಡ ಇಲ್ಲ ಅಲ್ಲದೆ ಮೊದಲಿನಿಂದಲೂ ಜೆಡಿಎಸ್ಗೆ ಕೋಲಾರ ಕ್ಷೇತ್ರ ನೀಡುವ ಚರ್ಚೆ ನಡೆದಿತ್ತು ಆದ್ರೀಗ ಬಿಜೆಪಿ ಅಭ್ಯರ್ಥಿ ಕಣಕ್ಕಿಳಿಸುವ ಚರ್ಚೆ ಶುರುವಾಗಿರೋದ್ರಿಂದ ಕುಮಾರಸ್ವಾಮಿ ಜೊತೆ ಚರ್ಚೆಗೆ ಕಾರ್ಯಕರ್ತರು ಮುಂದಾಕಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ರಾಜನೀತಿಯೊಂದಿಗೆ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಕೂಟ ಆಗಿದೆ ಅದರಂತೆ ಮೊದಲು ಕುಮಾರಣ್ಣವ್ರು ಆರು ಕ್ಷೇತ್ರ ಕೇಳಿದರು ಇಲ್ಲ ನಾಲ್ಕು ಕೊಡ್ತೀರಿ ಅಂದರು ಲಾತ್ಕ ಮೂರಾದರೂ ಕೊಡ್ತೀರಿ ಅಂದರು ಅವರು ಮೊದಲೇ ಮಾಹಿತಿ ಕೊಟ್ಟವ್ರೆ ಕೋಲಾರ ಹಾಸನ ಮಂಡ್ಯ ಮೂರು ಕೊಡ್ತೀರಂತ ಈಗ ಮತ್ತೆ ಅದು ಬದಲಾವಣೆ ಮಾಡಕ್ಕೆ ಹೋಗ್ತಾರೆ ನಮಗಂತೂ ತುಂಬ ಬೇಸರ ಆಗಿದೆ ರಾಜನೀತಿ ಅನುಸರಿಸಬೇಕು ಅಂತೇಳ್ಬಿಟ್ಟು ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅನುಷ್ಠಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ